ನಮಸ್ಕಾರ ಸ್ನೇಹಿತರೆ, ಸಿಕಂದರಾಬಾದ್ನ ಉಜ್ಜಯಿನಿ ಅಂತ ಅಲ್ಲಿ ಮಹಾಕಾಳಿ ದೇವಸ್ಥಾನ ಇದೆ. ಅಲ್ಲಿ ಪ್ರತಿ ವರ್ಷನೂ ಉತ್ಸವ ನಡೆಯುತ್ತೆ. ಅಲ್ಲಿ ಕಾಳಿ ದೇವಿಯು ತನ್ನ ಭಕ್ತರಿಗೆ ಉತ್ತರವನ್ನು ನೀಡುತ್ತಾಳೆ. ಹಲವಾರು ಪ್ರಶ್ನೆಗಳಿಗೆ, ಸಂದೇಹಗಳಿಗೆ, ಹಲವಾರು ಅಡೆತಡೆಗಳಿಗೆ ಉತ್ತರವನ್ನು ನೀಡುತ್ತಾಳೆ. ಸ್ವರ್ಣಲತಾ ಎಂಬ ಮಹಿಳೆಯ ಮುಖಾಂತರ ಉತ್ತರವನ್ನು ತಾಯಿ ಭಕ್ತರಿಗೆ ನೀಡುತ್ತಾಳೆ. ಆಕೆ ಇಲ್ಲಿಯವರಿಗೆ ನೀಡಿದಂತಹ ಎಲ್ಲ ಭವಿಷ್ಯಗಳು ನಿಜವಾಗಿವೆ. ಈ ಬಾರಿ ಪ್ರತಿ ವರ್ಷದಂತೆ ಈ ಬಾರಿಯೂ ಉತ್ಸವದಲ್ಲಿ ಉತ್ತರವನ್ನು ನೀಡುತ್ತಿರುವಾಗ ಕರೋನಾ ವೈರಸ್ ಬಗ್ಗೆ ಕೇಳಿದಾಗ ಆಕೆ ಹೇಳಿದ ಉತ್ತರ ಏನು ಗೊತ್ತಾ? ಇಲ್ಲಿದೆ ನೋಡಿ, ಇದು ಮನುಷ್ಯರು ಮಾಡಿದ ಪಾಪದ ಫಲ, ಅದನ್ನು ಅನುಭವಿಸಲೇಬೇಕು. ಈ ಸಾಂಕ್ರಾಮಿಕ ಪಿಡುಗು ಇನ್ನೂ ಹೆಚ್ಚಾಗಲಿದೆ, ಮುಂದಿನ ದಿನದಲ್ಲಿ ಇನ್ನೂ ಘೋರ ಪರಿಣಾಮವನ್ನು ಎದುರಿಸಬೇಕಾಗಬಹುದು ಅಂತ ತಾಯಿ ಉತ್ತರಿಸಿದ್ದಾಳೆ. ಇಲ್ಲಿಯವರಿಗೆ ತಾಯಿ ನೀಡಿದ ಎಲ್ಲ ಭವಿಷ್ಯವು ನಿಜವಾಗಿದ್ದು, ಹಾಗಾಗಿ ಜನರಲ್ಲಿ ಆತಂಕವು ಮರೆ ಮಾಡಿದೆ. ಸುಳ್ಳದ ಅಲ್ವಾ? ಮನುಷ್ಯ ತನ್ನ ಸ್ವಾರ್ಥ, ಲಾಲಸೆ, ಅಧಿಕಾರ, ಅಂತಸ್ತು, ಹಣ ಮುಂತಾದವುಗಳಿಗಾಗಿ ಅತ್ಯಂತ ನಿಕೃಷ್ಟ ಮಟ್ಟಕ್ಕೆ ಹೋಗಿದ್ದಾನೆ. ಈಗ ದುಡ್ಡಿಗಾಗಿ ಏನು ಮಾಡೋದಕ್ಕೂ ಹೆಸರುವುದಿಲ್ಲ, ಮಾನವೀಯತೆ ಮರೆಯಾಗಿದೆ. ಇದೆಲ್ಲದರಿಂದಾಗಿ ಈ ಕರೋನಾ ವೈರಸ್ ಅನ್ನೋ ಪಿಡುಗು ಬಂದಿದೆ. ಮತ್ತು ಹಾಗೆಯೇ ತಾಯಿ ಐದು ಆರು ದಿನಗಳವರೆಗೆ ಯಜ್ಞ ಯಾಗಾದಿನಗಳನ್ನು ಮಾಡಿ ಅಂತ ಸೂಚಿಸಿದ್ದಾಳಂತೆ. ಮುಂದೆ ಏನಾಗುತ್ತದೆ ಕಾದು ನೋಡೋಣ. ಪರಿಣಾಮ ಮಾತ್ರ ತುಂಬ ಭೀಕರವಾಗಿರಲಿದೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆಯ್ತಲ್ವಾ? ಹಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೇಕೆ ತಡ, ಮತ್ತು ಶೇರ್ ಮಾಡಿ ಎಲ್ಲರಿಗೂ, ನಿಮ್ಮ ಸ್ನೇಹಿತರಿಗೆ, ಮನೆಯ ಕುಟುಂಬದವರಿಗೆ, ಎಲ್ಲರಿಗೂ ತಿಳಿಯಲಿ ಈ ವಿಚಾರ. ಧನ್ಯವಾದಗಳು.